ಎಲ್ರಿಗೂ ನಮಸ್ಕಾರ. ನೋಡಿ, ನಮ್ಮ ಒಂದು ಮಹಡಿಯ ಮೇಲೆ ಎಲ್ಲ ರೀತಿಯ ಸೊಪ್ಪುಗಳು, ತರಕಾರಿ, ಹೂವು ಎಲ್ಲವನ್ನು ಬೆಳೀತಾ ಇದ್ದೀನಿ. ಬೆಳೆಯೋದ್ರಿಂದ ಇಲ್ಲಿವರೆಗೂ ನಾವು ಆಚೆಗೆ ಹೋಗಿ ಏನು ಕೊಂಡ್ಕೊಂಬರುವಂತಹ ಒಂದು ಪರಿಸ್ಥಿತಿ ಬಂದಿಲ್ಲ ಅಂತಾನೆ ಹೇಳ್ಬೋದು. ಯಾವುದೇ ಟೈಮ್ ಆಗಿರಲಿ, ನಾನು ಇಲ್ಲಿವರೆಗೂ ಆಚೆಗೆ ಹೋಗಿ ಒಂದು ಸೊಪ್ಪು ತರಕಾರಿ ಏನು ತೊಗೊಂಡು ಬಂದಿಲ್ಲ. ನಮಗೆ ಎಷ್ಟೋ ದಿನ, ಒಂದು ದಿನದಲ್ಲಿ ತುಂಬಾ ಟೈಮ್ ಸಿಗುತ್ತೆ ನಮಗೆ, ಆ ಟೈಮ್ನ ನಾನು ಯಾವತ್ತೂ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಅದನ್ನು ನಾನು ಈ ರೀತಿ ಉಪಯೋಗಿಸ್ಕೊಂಡಿದ್ದೀನಿ. ಆರೋಗ್ಯ ದೃಷ್ಟಿ ಇಟ್ಕೊಂಡು ನಾನು ಈ ರೀತಿ ಉಪಯೋಗಿಸ್ಕೊಂಡಿರೋದ್ರಿಂದ ನಮಗೆ ಆರೋಗ್ಯನೂ ಸಿಗ್ತಿದೆ, ಜೊತೆಗೆ ಒಳ್ಳೆ ತರಕಾರಿ ಸಿಗ್ತಿದೆ, ಮತ್ತು ಒಳ್ಳೆ ಪರಿಸರ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಆದ್ದರಿಂದ ನೀವು ನಿಮ್ಮ ಮನೆಗಳಲ್ಲಿ ಸಮಯನ ವೇಸ್ಟ್ ವ್ಯರ್ಥ ಮಾಡೋಕ್ಕೆ ಹೋಗ್ಬೇಡಿ, ಯಾಕೆಂದರೆ ಮತ್ತೆ ನಮಗೆ ಸಮಯ ಸಿಗೋದಿಲ್ಲ. ಅಂಥ ಒಂದು ಫ್ರೀ ಟೈಮಲ್ಲಿ ಇಂತಹ ಒಂದು ನಮ್ಮ ಮನೆಗೆ ಬೇಕಾದಂತಹ ಸೊಪ್ಪು ತರಕಾರಿಗಳನ್ನ ಬೆಳ್ಕೊಳೋಕ್ಕೆ ಶುರು ಮಾಡಿ. ಬೆಳ್ಕೊಳೋದ್ರಿಂದ ನಾವು ಪರಿಸರನ ಉಳಿಸ್ಬೋದು, ಆರೋಗ್ಯ ಕಾಪಾಡ್ಕೋಬೋದು, ಸುತ್ತಮುತ್ತ ಪರಿಸರ ಚೆನ್ನಾಗಿಟ್ಕೋಬೋದು. ಅದೆಲ್ಲವೂ ಚೆನ್ನಾಗಿತ್ತು ಅಂದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ನೋಡಿ, ನಾಟಿ ಕೊತ್ತಂಬರಿ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ. ಯಾವುದೇ ರೀತಿ ಒಂದು ಕೆಮಿಕಲ್ ಗೊಬ್ಬರ ನಾನು ಹಾಕಿಲ್ಲ. ನಮ್ಮನೇಲಿ ಏನು ಹಸಿ ತ್ಯಾಜ್ಯ ಇದೆಯೋ ಅದನ್ನೇ ಪುನರ್ಬಳಕೆ ಮಾಡಿಕೊಂಡು ಬೆಳೆದಿದ್ದೀನಿ. ಚೆನ್ನಾಗಿ ಬಂದಿದೆ, ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ನಿಮ್ಮ ಮನೆಗಳಲ್ಲಿ ಈ ಥರ ಮಾಡ್ಕೊಳ್ಳಿ, ಮತ್ತು ಆರೋಗ್ಯ ಕಾಪಾಡ್ಕೊಳ್ಳಿ.